ಶುರು ಮಾಡ್ಬೋದಾ? ಫಸ್ಟ್ ಆಫ್ ಆಲ್ ನಾನು ಅಪೊಲೈಜೈಸ್ ಮಾಡ್ತೀನಿ, ತಪ್ಪಾಯ್ತು, ಸ್ವಲ್ಪ ಲೇಟ್ ಆಗ್ಬಿಡ್ತು. ಏನು ಮಾಡೋದು, ಬೆಂಗಳೂರು ಟ್ರಾಫಿಕ್ ಜಾಸ್ತಿ, ಜೊತೆನಲ್ಲಿ ನಮಗೆ ಹಿಂಗೆ ಫೋನ್ಗಳು ಜಾಸ್ತಿ, ಹಾಗಾಗಿ ವೆಜ್ಜಸ್ ಕಮ್ಮಿಗೆ. ಮೊದಲನೇದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ಆ ನಿಟ್ಟಿನಲ್ಲಿ ದರ್ಶನ್ ಒಬ್ಬ ನಿರಪರಾಧಿ ಅಂತ ನನಗೆ ಅನಿಸಿದ್ದಾನೆ. ನಾನು ನನಗೆ ಗೊತ್ತಿಲ್ಲ, ಸಿ ಇಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಆಮೇಲೆ ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಆ ಥರ ರಿವೀಲ್ ಮಾಡ್ತಾ ಇದೆ. ಆಮೇಲೆ ಪೊಲೀಸರು ತನಿಖೆ ಮಾಡ್ತಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾ 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 ಆ್ಯಂಡ್ ಆ ರಿಗಾರ್ಡಲ್ಲಿ ಇನ್ ದ್ಯಾಟ್ ರಿಗಾರ್ಡ್ ಇಫ್ ಯು ಆರ್ ಸ್ಟಾರ್ಟೆಡ್ ವರ್ಕಿಂಗ್ ಅಂದರೆ ನಾವೇನಾದರೂ ವರ್ಕ್ ಮಾಡಿದರೆ ಕಳೆದ 3 ತಿಂಗಳಿಂದ ಐ ಥಿಂಕ್ ಫ್ರಮ್ TV5 ರಮಾಕಾಂತ್ ಅವರು ಕೊಟ್ಟಂಥ ಲೀಡು, ಐ ಟು ಥ್ಯಾಂಕ್ ರಮಾಕಾಂತ್. ಯಾಕಂದರೆ ರಮಾಕಾಂತ್ ಲೀಡ್ ಕೊಟ್ಟಿಲ್ಲ ಅಂದಿದ್ರೆ ಮೋಸ್ಟ್ ಪ್ರಾಬ್ಲಿ ನಾವು ಥಿಂಕ್ ಮಾಡ್ತಾ ಇರಲಿಲ್ಲ. ರಮಾಕಾಂತ್ ಒಂದು ಟ್ವಿಸ್ಟಿಂಗ್ ಲೀಡನ್ನು ಕೊಟ್ಟರು. ಒಬ್ಬ MLA ಅಕ್ಕನ ಮಗ ವಿಡಿಯೋ ಮಾಡಿದಾನೆ, ವಿಡಿಯೋ ಹೊರಗಡೆ ಹೋಯ್ತು ಅಂತ ನಮ್ಗೆ ಆಶ್ಚರ್ಯ ಆಯಿತು. ಪೊಲೀಸರು ಯಾಕೆ ಇದನ್ನು ರಿವೀಲ್ ಮಾಡ್ತಾ ಇಲ್ಲ ಅಂತ ಮೊದಲು ಡೌಟ್ ಬಂದಿದೆ ಪೊಲೀಸರ ಮೇಲೆ. ಆ್ಯಂಡ್ ವಿ ಸ್ಟಾರ್ಟೆಡ್ ವರ್ಕಿಂಗ್. ಹಾಗೆ ಚಂದನ್ ಹಿಂದೆ ಮುಂದೆ ಸುತ್ತಾಡ್ಕೊಂಡು, ಚಂದನ್ ಗೊತ್ತಿಲ್ಲದ್ರೆ ಚಂದನ್ ಏನು ಮಾಡ್ತಾ ಇದೆ ಅಂತ ನೋಡಿಕೊಂಡು, ಅಲ್ಲಿ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ ಅಂತ ನಮ್ಮ ಹುಡುಗರು ವಾಚ್ ಮಾಡ್ತಾ, ವಿ ವರ್ ಡೂಯಿಂಗ್ ಎ ಪ್ಯಾರಲ್ ಇನ್ವೆಸ್ಟಿಗೇಷನ್. ಯಾರಿಗೂ ಗೊತ್ತಿಲ್ಲ ಇದು, ಬಟ್ ವಿ ವರ್ ಡೂಯಿಂಗ್ ಎ ಪ್ಯಾರಲ್ ಇನ್ವೆಸ್ಟಿಗೇಷನ್. ಆ್ಯಂಡ್ ನಮ್ಮ ಇನ್ವೆಸ್ಟಿಗೇಷನ್ನಲ್ಲಿ ಸಪೋರ್ಟ್ ಮಾಡಿದ್ದು ಚೆಲುವರಾಯಲ್ಲ, ಅವನು ಕಾಂಟ್ರಾಕ್ಟರು ಚೆಲುವರಾಜು. ಚೆಲುವರಾಜು ನಮ್ಮ ಇನ್ವೆಸ್ಟಿಗೇಷನ್ಗೆ ಒಂದು ಪುಷ್ಟಿ ಕೊಟ್ಟ. ಏನಂತ ಹೇಳ್ದ ಅಂತಂದರೆ, ಮುನಿ MLA ಮುಂಡ್ರದ ನಮ್ಮನ್ನು ನನ್ನ ಮತ್ತು ನನ್ನ ಹೆಂಡತಿನ ಕೂಡಾಕ್ಬಿಟ್ಟಿದ್ದ. ಕೂಡಾಕಿದಾಗ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ, ನಮ್ಮ ಹುಡುಗನೇ ಮಾಡಿದ್ದು ಅಂತ ಹೇಳಿ, ನಮ್ಮ ಇನ್ವೆಸ್ಟಿಗೇಷನ್ ಡೌಟ್ ಇದ್ದ ಇನ್ವೆಸ್ಟಿಗೇಷನ್ಗೆ ಒಂದು ಚೆಲುವರಾಜು ಪುಷ್ಟಿ ಕೊಟ್ಟ. ಪಾಸಿಬಲಿ ಸತ್ಯ ಹೇಳಿದಾನೆ ಅಂತ ನಮಗೆ ನಂಬಿಕೆ, ನಮಗೆ ಸತ್ಯ. ಯಾಕಂದರೆ ಸಿ ನಾವು ಇರಲಿಲ್ಲ ರೂಮಲ್ಲಿ, ನಾವು ಇರಲಿಲ್ಲ, ಬಟ್ ಆತ ಸತ್ಯ ಹೇಳಿದಾನೆ ಅಂತ ನಂಬಿಕೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಕನ್ಫರ್ಮ್ ಯಾಕೆ ಅಂದರೆ, ಮುನಿ ಛತ್ರಿ ಅವನಿಗೆ ಕಾನ್ಸ್ಪಿರಸಿ ಮಾಡೋದು, ಷಡ್ಯಂತ್ರಗಳು ಮಾಡೋದು ಹೊಸದೇನಲ್ಲ. ಆಮೇಲೆ ಯಾಕೆ ಮಾತು ಹೇಳ್ತೀನಿ ಅಂತಂದರೆ, ನನ್ನ ಕ್ಲೈಂಟ್ ಒಬ್ಳಿದ್ಲು, ಆಕೆಯಿಂದ ವಿದ್ಯಾ ಹಿರೇಮಠ್, ಆಕೆ ನನ್ನ ಕ್ಲೈಂಟು. 3 ವರ್ಷ ಮುಂಚೆ ನಾನೇ ಆಕೆ ಕೇಸನ್ನು ಫೈಲ್ ಮಾಡಿದ್ದು. ಅಲ್ಲಿ ನನಗೆ ಪೂರ್ತಿ ಗೊತ್ತು ಮುನಿ ಮತ್ತು ಆ್ಯಂಡ್ ಗ್ಯಾಂಗ್ ಏನು ಮಾಡೋದು ಅಂತ. ನಾನು ಯಾವುದೇ ಸಂಕೋಚವಿಲ್ಲದೆ ಮುನಿ ಒಬ್ಬ ಪಿಂಪ್ ಅಂತ ಹೇಳಿದ್ದೆ. ಹೆಣ್ಮಕ್ಕಳನ್ನ ಬಳಸ್ತಾನೆ, ಹೆಣ್ಮಕ್ಳು ಗ್ಯಾಂಗನ್ನು ಬಳಸ್ತಾನೆ, ಗಂಡಸರನ್ನು ಬಳಸ್ತಾನೆ ಅಂತ ನಾನು ನಿರ್ಭಯವಾಗಿ ಹೇಳಿದೆ. ಕಾರಣ ಯಾಕೆ ಅಂತಂದರೆ, ದ ಕೇಸ್ ಐ ಡೆಲ್ಟ್ ವಾಸ್ ಏನೋ ವಿದ್ಯಾ ಹಿರೇಮಠ. ವಿದ್ಯಾ ಹಿರೇಮಠನ ಯಾವ ಮಟ್ಟಕ್ಕೆ ಒಂದು ಹೆಣ್ಮಕ್ಳನ್ನ ಮಾಡಿದೆ ಅಂತಂದರೆ, ಮೋಸ್ಟ್ ಪ್ರಾಬ್ಲಿ ನಮ್ಮನೇಲಿ ಕಸನೂ ಸಹ ಅಷ್ಟು ಕೆಟ್ಟದಾಗಿ ಬಿಸಾಕಲ್ಲ. ಅಷ್ಟು ಕೆಟ್ಟದಾಗಿ ವಿದ್ಯಾ ಹಿರೇಮಠನ ಅವ್ರ ಗ್ಯಾಂಗ್ ಯೂಸ್ ಮಾಡಿದೆ. ದೇವ್ ಐ ಥಿಂಕ್ ನಿದ್ರೆ ಮಾತ್ರೆ ಕೊಟ್ಟು ಆಕೆ ನ್ಯೂಡ್ ಪಿಕ್ಚರ್ಗಳನ್ನು ವಿಡಿಯೋಗಳನ್ನು ಡೆಸಿಗ್ನೇಟ್ ಮಾಡಿ, ಮಿಕ್ಸಿಂಗ್ ಮಾಡಿ, ಅಂದರೆ ಯು ವಾಂಟೆಡ್ ಟು ಫ್ರೇಮ್ ಅರ್ ಆ್ಯಸ್ ಎ ಪ್ರಾಸ್ಟಿಟ್ಯೂಟ್, ಅಂದರೆ ಹಣಕ್ಕೆ ಬರುವ, ದೇಹ ಸುಖ ಕೊಡುವ ಅಂತ ಹೆಣ್ಣಾಗಿ ಒಂದು ಫ್ರೇಮ್ ಮಾಡಲಿಕ್ಕೆ ಟ್ರೈ ಮಾಡಿದ. ಸೊ ಹಾಗಾಗಿ ವಿದ್ಯಾಶ್ರೀಕಾಂತ್ ಮೀನ್ಸ್ ವಿದ್ಯಾ ಹಿರೇಮಠದ್ದು ಕೂಡ ಈ ಒಂದು ಕೇಸಲ್ಲಿ, ಮುನಿನ ಈ ಒಂದು ದರ್ಶನ್ ಕೇಸಲ್ಲಿ ಫ್ರೇಮ್ ಮಾಡಲಿಕ್ಕೆ ನಮಗೆ ಅಂದರೆ ಅವನು ಪಾಸಿಬಿಲಿಟಿ ಜಾಸ್ತಿ ಇದೆ ಅಂತ ನಮ್ಗೆ ಅನ್ನಿಸ್ತು. ಸೊ ಹಂಗಾಗಿ ವಿ ಫೀಲ್ ಟು ಗ್ರೇಟ್ ಎಕ್ಸ್ಟೆಂಟ್. ಆಮೇಲೆ ಇನ್ನೊಂದು ವಿಚಾರ, ನಮಗೆ ತುಂಬ ಡೌಟ್ ಇರೋದು ಎಲ್ಲಿ ಅಂತಂದರೆ, ಒಂದು ನಮ್ಮ ಐ ಥಿಂಕ್ ರೇಣುಕಾ ಸ್ವಾಮಿ ನಿಜವಾಗ್ಲೂ ಅವರ ಡೆತ್ ಬಗ್ಗೆ ನಮಗೆ ತುಂಬ ಬೇಜಾರಿದೆ. ಎಲ್ಲ ಹೇಳ್ತಾರೆ ಮೆಸೇಜ್ ರೀ, ಮೆಸೇಜ್ ಕಳಿಸಿದ್ರೆ ಪೊಲೀಸರು ಇದ್ದಾರೆ, FIR ಆಗ್ತಾರೆ, ಚಾರ್ಜ್ ಶೀಟ್ ಆಗ್ತಾರೆ, ಶಿಕ್ಷೆ ಕೊಡೋಕ್ಕೆ ಜಡ್ಜ್ ಇದ್ದಾರೆ, ನಾವ್ಯಾರಿ ಕೊಲೆ ಮಾಡೋಕ್ಕೆ? ಅವನ ಅದಕ್ಕಿಂತ ಕೆಟ್ಟದ್ದು ಮಾಡೋರು ಯಾರು ಇಲ್ವಾ? ಪ್ರಜ್ವಲ್ ಇಲ್ವಾ? ಪ್ರಜ್ವಲ್ ಏನು ಮಾಡ್ದ? ಏನು ಮಾಡಿದ್ವಿ ಪ್ರಜ್ವಲ್ಗೆ? VIP ಗಾಡಿನಲ್ಲಿ ಸುತ್ತಾಡಿಸ್ತಾ ಇದ್ದೀವಿ, VIP ಸೆಕ್ಯೂರಿಟಿನಲ್ಲಿ ಇಟ್ಟಿದ್ದೀವಿ. ಹಾಗಾಗಿ ಒಂದು ಮೆಸೇಜ್ಗೆ ಕೊಲೆ ಮಾಡಿದ್ದು ಯಾರೇ ಮಾಡಿರ್ಬೋದು, ನಾನು ದರ್ಶನ್ ಅಂತ ಹೇಳ್ತಾ ಇಲ್ಲ, ಯಾರೇ ಮಾಡಿದ್ರು ಕೂಡ ಅದು ಮಹಾ ಅಪರಾಧ. ಕೊಲೆ ಅನ್ನೋದು ಒಬ್ರಿಗೆ ಹಿಂಸೆ ಕೊಡೋದು ನಮ್ಮ ದೇಶಕ್ಕೆ ಬಂದಿಲ್ಲ. ಯಾಕೆಂತಂದರೆ ದ ಫಾದರ್ ಆಫ್ ದ ನೇಷನ್ ಹಿಮ್ಸೆಲ್ಫ್ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್ ವಿರುದ್ಧ ಫೈಟ್ ಮಾಡಿದ್ದು ಸಹ ಇಟ್ ವಾಸ್ ಎ ಗ್ರೇಟ್ ನಾನ್ ವೈಲೆನ್ಸ್ ಫೈಟ್, ಅಂದರೆ ಅಹಿಂಸಾವಾದಿಂದ ಇಟ್ಕೊಂಡು ಫೈಟ್ ಮಾಡೋದ್ರಿಂದ. ನಾನು ಹೇಳೋದು ಅಂತಂದರೆ, ಈ ರೇಣುಕಾ ಸ್ವಾಮಿ ಎಂಟ್ರಿ ಆದನಲ್ಲ, ಆಗ ಮತ್ತು ದರ್ಶನ್ಗೆ ಬರೋ ಸಮಯ ಇದೆಯಲ್ಲ, ಐ ಥಿಂಕ್ ದಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಯಾಕೆಂತಂದರೆ ಆ ದರ್ಶನ್ ಬರೋವರೆಗೂ ಬಿದ್ದಂಥ ಪ್ರತಿಯೊಂದು ಏಟು ಡೆತ್ಗೆ ಹತ್ರ ತೊಗೊಂಡೋಗಿದೆ. ಸೊ ನಮ್ಮ ಕ್ವಾಂಟಮ್ ಏನು ಅಂತಂದರೆ, ವಾಟ್ ಈಸ್ ಅ ಡೆತ್ ರೇಟ್ ಈಚ್ ಒದೆ, ಅಂದರೆ ಬಿದ್ದಂಥ ಪ್ರತಿಯೊಂದು ಒದೆ, ಕೊಟ್ಟಂಥ ಪ್ರತಿಯೊಂದು ಹಿಂಸೆ ಡೆತ್ಗೆ ಎಷ್ಟು ಹತ್ರ ಕೊಂಡೋಗಿದೆ ಅಂತ. ಫೈನಲ್ ಆಗಿ ಡೆತ್ ಆಗಿದೆ, ದರ್ಶನ್ ಬಂದಾಗ ಆಯಿತೋ ಅಥವಾ ದರ್ಶನ್ ಬಂದು ಹೋದ್ಮೇಲೆ ಆಯಿತೋ, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರು. ದರ್ಶನ್ ಬರೋವರೆಗೂ ಬಿದ್ದಲ್ಲ, ಒದೆ ಬಿತ್ತಲ್ಲ. ಆಮೇಲೆ ಅಫ್ಕೋರ್ಸ್ ಎಲ್ಲರಿಗೂ ಕೋಪ ಬಂದಾಗೆ ನನ್ನ ಗೆಳತಿ ಯಾರಾದರೂ ಕೆಟ್ಟ ಮೆಸೇಜ್ ಹಾಕಿದ್ರೆ ನನ್ನ ಗೆಳತಿ ಅನ್ನೋದು ಹೇಳಿದ್ರೆ ನ್ಯಾಚುರಲಾಗಿ ನಾನು ಹೇಳಕ್ಕೆ ಒಡೆದೇ ಹೊಡಿತೀನಿ. ಅದರಲ್ಲಿ ಅದು ಸ್ವಾಭಾವಿಕವಾದಂಥ ಏಟುಗಳು, ಏಟುಗಳಿಗೆ ಮನುಷ್ಯ ಸಾಯಲ್ಲ. ಹಿಂಸೆ ಕೊಟ್ಟಾಗ, ಚಿತ್ರ ಹಿಂಸೆ ಕೊಟ್ಟಾಗ, ಇಂಟೆನ್ಷನ್ಲಿ ಇವನನ್ನು ಮುಗಿಸ್ಬೇಕು ಅಂತ ಇದ್ದಾಗ ಕೊಲೆ ಆಗೋದು. ಪಾಸಿಬಲಿ
ದರ್ಶನ್ಗೆ ಕೊಲೆ ಮಾಡಬೇಕಾದ ಇಂಟೆನ್ಷನ್ ಇರಲಿಲ್ಲ. ಅಲ್ಲಿದ್ದಂಥ ಕಾನ್ಸ್ಪಿರೇಟರ್ಸ್ ಅಥವಾ ಮುನಿ ಅಕ್ಕನ ಮಗ ದೀಪುಗೆ ಕೊಲೆ ಮಾಡಿ ಇವನ್ ತಲೆಗೆ ಮೆತ್ತಬೇಕು ಅನ್ನೋ ಒಂದು ಕಾನ್ಸ್ಪಿರಸಿ ಇತ್ತು ಅನ್ನೋದು ನಮಗೆ ನಮ್ಮ ಇನ್ವೆಸ್ಟಿಗೇಷನ್ ರಿವೀಲ್ ಆಗುತ್ತೆ. ಆಮೇಲೆ ಮುನಿಗೆ ಯಾಕೆ ಇಷ್ಟೊಂದು ಕೋಪ? ಮುನಿ ಮತ್ತೆ ಮುನಿರತ್ನ ಮತ್ತೆ ದರ್ಶನ್ಗೆ ಯಾಕೋಪ ಅಂತ ನನಗೆ ಗೊತ್ತಿಲ್ಲ. ದರ್ಶನ್ ಹ್ಯಾಸ್ ಟು ಎಕ್ಸ್ಪ್ಲೇನ್. ಬಟ್ ಸ್ಟಿಲ್ ಇನ್ ದ ಆಬ್ಸೆನ್ಸ್ ಆಫ್ ದರ್ಶನ್ ನಮಗೆ ಅನಿಸಿದೇನು ಅಂತಂದ್ರೆ, ಕುಮಾರಸ್ವಾಮಿ ಎಂಬಿಗೆ ನಿಂತ್ಕೊಂಡಾಗ ಅಲ್ಲ ಅದು ಹಳೆದಾಯ್ತು, ಹೊಸದಾಗಿ ಹೇಳ್ತಾರೆ, ಹೊಸದಾಗಿ ಮನೆ ಮಂಡ್ಯ ನಿಂತ್ಕೊಂಡಾಗ ಮುನಿರತ್ನ ಹೋಗ್ಬೇಡ ಅಂತ ಹೇಳಿದಂತೆ. ಇನ್ಫ್ಯಾಕ್ಟ್ ಕುಸುಮಾ ವಿಚಾರದಲ್ಲೂ ಕುಸುಮಾ ಲಾಸ್ಟ್ ಟೈಮ್ ನಿಂತ್ಕೊಂಡು ಕೂಡ ದೊಡ್ಡ ಗಲಾಟೆ ಆಗಿದೆ, ಅಲ್ಲಿ ಹೋಗ್ಬೇಡ ಅಂತ ಅವನು ಇಲ್ಲ ಹೋಗೇ ಹೋಗ್ತೀನಿ ಅಂತೇಳಿ ಲಾಸ್ಟ್ ಮೂಮೆಂಟಲ್ಲಿ ಕುಸುಮಾ ವಿಚಾರದಲ್ಲಿ ಡ್ರಾಪ್ ಮಾಡಿದಂತೆ. ಬಟ್ ಮಂಡ್ಯ ವಿಚಾರದಲ್ಲಿ ಸ್ಟಾರ್ಗೆ ಹೋಗಿ ಸ್ಟಾರ್ ಚಂದ್ರಗೆ ಹೋಗಿ ಕ್ಯಾನ್ವಸ್ ಮಾಡಿದ್ರು. ಸೊ ಆಗ ಮುನಿ ಯಾರ ಹತ್ರ ಹೇಳಿರೋದು, ನಾನು ಸಾಕಿದ ನಾಯಿ ನನಗೆ ಕಚ್ಚೋ ರೀತಿ ಆಗಿದೆ, ಹಂಗಾಗಿ ನಾಯಿನ ಎಲ್ಲಿ ಕಳಿಸ್ಬೇಕು, ಸ್ಮಶಾನಕ್ಕೆ ಕಳಿಸ್ಬೇಕು ಅಂತ ಎಲ್ಲೋ ಡೈಲಾಗ್ ಹೊಡೆದಿದ್ದಾನೆ. ಅದು ಸಿ ನಾನು ಇಲ್ಲದಿಂದ ಹೇಳಿದ್ರೆ ಯಾರೋ ನನಗೆ ಟಿವಿ ಹೇಳಿದ್ದು, ಹಿಯರ್ ಟು ಸೇ ಸದ್ಯನೂ ಇರ್ಬೋದು ಸುಳ್ಳು ಇರ್ಬೋದು, ಬಟ್ ಪಾಸಿಬಿಲಿಟಿ ಅವ್ನು ಹೇಳೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಯಾಕಂದರೆ ಮುನಿಗೆ ದುರಾಂಕರ ಜಾಸ್ತಿ. ಓಕೆ, ಅವನಿಗೆ ಹೆಣ್ಣು ಗಂಡು ದೊಡ್ಡವರು ಚಿಕ್ಕವರು ದೊಡ್ಡವರು ಎಂಥದ್ದು ಇಲ್ಲ, ಅವನು ಕಾಣಿಸೋದು ಒಂದೇ, ಅವನೊಂದು ಸ್ಟಾರು, ಅವನಿಗೆ ಅವನು ನಾಯ್ಡು ಹೊರಗಿಂದ ಬಂದವನೇ, ಅಲ್ಲೋ ಇಲ್ಲೊಬ್ಬ ಮಾಫಿಯಾ ನಡೆಸ್ತಾ ಇದ್ದಾನೆ ಅನ್ನೋದೇ ತಲೆಯಲ್ಲಿರೋದು. ಆಮೇಲೆ ಅವನು ಅನ್ಕೊಂಡಿದ್ದಾನೆ ಈ ಸಿಸ್ಟಮನ್ನು ಅವ್ನು ನಡೆಸ್ಬೋದು ಅಂತ. ಪಾಸಿಬಿಲಿ ಫಸ್ಟ್ ಟೈಮ್ ಅವನಿಗೆ ಮುನಿಗೆ ಅರ್ಥ ಆಗಿದೆ, ಒಳಗಡೆ ಜೈಲು ಹೊಡೆಯೋರೆ, ಇವನ್ ವಕೀಲರ ಹತ್ರ ಮಾತಾಡಬೇಕಾದ್ರು ಕೂಡ ಆಯ್ತಾ 10 ಕ್ಯಾಮ್ರಾ ಇಟ್ಟವ್ರೆ, ಸ್ವಂತ ವಕೀಲರ ಜೊತೆಯಲ್ಲಿ ಮಾತಾಡೋಕ್ಕೆ ಮುನಿ ಬಂದರೆ 10 ಕ್ಯಾಮ್ರಾ ಇಟ್ಟು ಮಾತಾಡಿಸ್ತವ್ರೆ, ಅವ್ನು ಗಪ್ಚಿಪ್ ಅಂತ ಮಾತಾಡ್ತಾ ಇಲ್ಲ. ಫಸ್ಟ್ ಟೈಮ್ ಮುನಿ ಮಾತಾಡ್ತಾ ಇಲ್ಲ, ಇವನ್ ಪೊಲೀಸ್ ಕಸ್ಟಡಿಲೂ ಅಷ್ಟೇ. ಬಿಕಾಸ್ ಐ ಹ್ಯಾವ್ ಕ್ಲೋಸ್ ಇನ್ಫಾರ್ಮೇಷನ್, ಯಾಕಂದ್ರೆ ಇಷ್ಟು ದೊಡ್ಡ ಕೇಸನ್ನು ಹ್ಯಾಂಡಲ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಕ್ಲೋಸ್ ಇನ್ಫಾರ್ಮೇಷನ್. ಮುನಿ ಇವನ್ ಅಡ್ವೊಕೇಟ್ ಜೊತೆಲಿ ಕೂತ್ಕೊಂಡು ಮಾತಾಡೋಕ್ಕೂ ಕೂಡ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ, ಏನು ಭಯ ಯಾಕೆ, ಕ್ಯಾಮ್ರಾ ಹತ್ರ ಭಯ ಯಾಕೆ ಅವನಿಗೆ? ನಿಜವಾಗ್ಲೂ ಅವ್ನು ಸತ್ಯವಂತನಾಗಿದ್ರೆ ಪೊಲೀಸ್ ಕಸ್ಟಡಿಲಿ ನಾನು ಇದ್ದೀನಿ, ಬೆನ್ ಐ ವಾಸ್ ಅರೆಸ್ಟೆಡ್, ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮಾಡ್ಕೊಂಡಿದ್ದೆ, ನಮ್ಮ ಪೊಲೀಸವರು ತಿನ್ಸೋದೆಲ್ಲ ಕೊಡ್ತಾ ಇದ್ರು, ಜೊತೆಲಿ ಕಣೋದವರು ಸೆಕ್ಯೂರಿಟಿ, ಅದನ್ನ ಶೂಟ್ ಮಾಡಿದವ್ರು ಯಾರು ಅವನ ಮೇಲೆ ಎಫ್ ಐ ಆರ್ ಆಗಬೇಕು. ಜೈಲಲ್ಲಿ ಕ್ಯಾಮ್ರಾ ತಗೊಂಡೋಗಂಗಿಲ್ಲ. ಯಾರು ತಗೊಂಡೋದ್ರು? ಯಾರೋ ಐ ಪಿ ಎಸ್ ಅಂತ ಕಿವಿ ಬಿತ್ತು, ಶೂಟ್ ಮಾಡಿದವನು ಐ ಪಿ ಎಸ್ ಅಂತೆ, ಹೇಳ್ಕೊಟ್ಟವನು ಮುನಿನೇ ಅಂತೆ. ಆ ಇದನ್ನ ಶೂಟ್ ಮಾಡೋ ಕೂಡ ಹೇಳ್ಕೊಟ್ಟವನು ಮುನಿ ಅಂತ ಬಂದಿದೆ. ಸ್ಟಿಲ್ ವಿ ಆರ್ ಇನ್ವೆಸ್ಟಿಗೇಟಿಂಗ್ ಯಾರು ಅದನ್ನ ಶೂಟ್ ಮಾಡಿದ್ದು ಮೋಸ್ಟ್ ಇಂಪಾರ್ಟೆಂಟು, ಅವರ ಮೇಲೆ ಎಫ್ ಐ ಆರ್ ಆಗಬೇಕಾಗಿದೆ. ಸರ್ಕಾರ, ಪೊಲೀಸ್ ಇಲಾಖೆ ಮತ್ತು ಕಾರಾಗೃಹ ಇಲಾಖೆ ಯಾರು ಫೋಟೋ ತೆಗೆದ್ರೆ ಅವ್ರ ಮೇಲೆ ಯಾಕೆ ಎಫ್ ಐ ಆರ್ ಮಾಡಿಲ್ಲ, ಇದು ನನ್ನ ಪ್ರಶ್ನೆ. ಕಾರಾಗೃಹ ಡಿ ಜಿ ಪಿನ ಅಥವಾ ಗೊತ್ತಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಬಟ್ಟೆ ಬಿಚ್ಕೊಳೋ ಹತ್ರ ಬಂದಿದೆ. ವಿ ವಾಂಟ್ ದಟ್ ಟು ಬಿ ಐಡೆಂಟಿಫೈ, ಯಾರು ದರ್ಶನ್ ಫೋಟೋ ತೆಗೆದು ತಪ್ಪು ಅಂತ ಹೇಳ್ತಾ ಇಲ್ಲ. ಜೈಲಲ್ಲಿ ಕ್ಯಾಮ್ರಾ ಇನ್ವಾಲ್ವ್ ಆಯಿತು, ಊಟದ ಕ್ಯಾಮ್ರಾ ಇನ್ಸೈಡ್ ದ ಜೈಲ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.